ನನ್ನ ಹೆಸರು ಡಿ ಜಿ ರವಿಕುಮಾರ್ ನಾನು ಇರೋದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ಯಾರಾದರೂ ಬರೋರು ಇದ್ದರೆ ನೇರವಾಗಿ ಬಂದು ಸಂಪರ್ಕ ಮಾಡಬಹುದು ಅಥವಾ ದೀರ್ಘಕಾಲಿಕ ಸಮಸ್ಯೆಗಳು ಇರತಕ್ಕಂತವರು ಮಾತ್ರ ಬನ್ನಿ ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡೋಕೆ ಹೋಗಬೇಡಿ ಇವತ್ತಿನ ವಿಷಯ ಏನು ಅಂತಂದ್ರೆ ಬಹಳಷ್ಟು ಜನಗಳಿಗೆ ಗಿಡಮೂಲಿಕೆಗಳ ಬಗ್ಗೆ ಯಾವ ಯಾವ ಗಿಡಮೂಲಿಕೆಗಳನ್ನು ಯಾವ ಯಾವ ರೀತಿ ಬಳಸಿಕೊಳ್ಳಬೇಕು ಯಾವ ಯಾವ ಸಮಸ್ಯೆಗಳಿಗೆ ಏನೇನು ಸೂಕ್ತ ಪರಿಹಾರಗಳು ಸಿಗ್ತವೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸ್ಕಿನ್ ಅಲರ್ಜಿಸ್ ಅಂದ್ರೆ ಬಹಳಷ್ಟು ಜನಗಳಿಗೆ ಸ್ಕಿನ್ ಅಲರ್ಜಿಗಳು ಬಹಳಷ್ಟು ಕಾಡ್ತಾ ಇರ್ತವೆ ಕಾರಣ ಏನು ಅಂದ್ರೆ ನಾವು ತಿಂತಕ್ಕಂತ ಆಹಾರ ಪದಾರ್ಥಗಳೇ ಮುಖ್ಯ ಕಾರಣ ಉಪ್ಪು ಹುಳಿ ಖಾರ ಇವೆಲ್ಲ ನಾವು ಆರು ರುಚಿಗಳನ್ನು ನಾವು ಪ್ರತಿದಿನ ತಿಂತಾ ಇರ್ತೀವಿ ಅದರಲ್ಲಿ ಎರಡನ್ನು ಬಿಟ್ಟುಬಿಟ್ಟಿರ್ತೀವಿ ಕಹಿ ಒಗರು ಇನ್ನ ನಾಲ್ಕು ರುಚಿ ಮಾತ್ರ ಕಂಟಿನ್ಯೂಟಿ ತಿಂತಾ ಇರ್ತೀವಿ ಅದರಲ್ಲಿ ಅತಿ ಹೆಚ್ಚಿಗೆ ತಿನ್ನೋದು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಸ್ಕಿನ್ ಅಲರ್ಜಿ ಇರತಕ್ಕಂತವರು ಅತಿ ಹೆಚ್ಚಿನ ಆಸೆ ಪಡ್ತಾ ಇರತಕ್ಕಂತದ್ದು ಏನು ಅಂದ್ರೆ ಈ ಒಂದು ನಂಜು ಪದಾರ್ಥಗಳು ಅಂದ್ರೆ ಹುಣಸೆ ಹುಳಿ ಆಗಬಹುದು ಮೀನು ಇಂತ ಒಂದು ಚಿಕನ್ ಹಸಿ ಮೆಣಸಿನಕಾಯಿ ಇಂತವು ಯಾರಿಗಾದರೂ ಸ್ಕಿನ್ ಅಲರ್ಜಿಸ್ ಇದ್ದರೆ ದಯವಿಟ್ಟು ಅವರು ಅದನ್ನೇ ಹೆಚ್ಚಿಗೆ ತಿಂತಾ ಇರ್ತಾರೆ ಅದನ್ನು ಬಿಟ್ಟಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ ಆ ಸ್ಕಿನ್ ಅಲರ್ಜಿನೂ ಕಡಿಮೆ ಆಗ್ತಾ ಬರ್ತದೆ ತದನಂತರ ನೀವೇನು ಮಾಡ್ತೀರಾ ಅಂತಂದ್ರೆ ಪ್ರತಿನಿತ್ಯ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮನೆಯಲ್ಲಿ ಇರತಕ್ಕಂತ ಉಪ್ಪನ್ನ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಚಮಚೆಯಷ್ಟು ಆ ಸ್ನಾನದ ಬಕೆಟ್ಗೆ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದು ಒಳ್ಳೆಯದು ಸ್ಕಿನ್ ಅಲರ್ಜಿಸ್ ಇರೋರು ಆ ಸ್ಕಿನ್ ಅಲರ್ಜಿಸ್ಗೆ ಅಂದರೆ ಸ್ಕಿನ್ ಅಲರ್ಜಿಗಳಲ್ಲಿ ತೊನ್ನು ರೋಗ ಅಂತ ಕರಿತೀವಿ ಅಂದರೆ ಬಿಳಿ ಮಚ್ಚೆಗಳು ಬಿಳಿ ಮಚ್ಚೆಗಳಿಗೆ ಈ ಒಂದು ರೆಮಿಡಿನ ನಾನು ಇವತ್ತು ಎಲ್ರಿಗೂ ತಿಳಿಸ್ಕೊಡ್ತೀನಿ ಅದು ನಿಮಗೆ ನೀವಾಗಿ ಮಾಡ್ಕೋಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಸಮಸ್ಯೆನೂ ಇರೋದಿಲ್ಲ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಚಿತ್ರಮೂಲದ ಗಿಡ ಚಿತ್ರಮೂಲ ಅಂದರೆ ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ಚಿತ್ರಮೂಲದ ಗಿಡ ಇದು ಪಂಚಾಂಗ ಟೋಟಲ್ ಆಗಿ ಹೂವು ಕಾಯಿ ಎಲ್ಲ ಬಿಟ್ಟಾಗ ಬೇರೆ ಸಮೇತ ಕಿತ್ಕೊಬೇಕು ಕಿತ್ಕೊಂಡು ನೆರಳಲ್ಲಿ ಒಣಗಿಸ್ಕೊಡಿ ಒಣಗಿಸ್ಕೊಂಡಾದಮೇಲೆ ಇದಕ್ಕೆ ಅನಲೇಕಾಯಿ ನಮ್ಮ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ ಅನಲೇಕಾಯಿ ಅನಲೇಕಾಯಿಯನ್ನು ತಗೊಳ್ಳಿ ಅದರ ಜೊತೆಗೆ ನಮಗೆ ಬೇಕಾಗಿರೋದು ಈ ಎರಡನ್ನು ಏನು ಮಾಡ್ತೀರಂದ್ರೆ ಇದನ್ನು ಚೂರ್ಣ ಮಾಡಿಕೊಂಡು ಈ ಒಣಗಿರ್ತಕ್ಕಂಥ ಗಿಡಮೂಲಿಕೆ ಪಂಚಾಂಗ ಅಂಗಗಳನ್ನ ಮೊತ್ತ ಟೋಟಲಾಗಿ ಚೂರ್ಣ ಮಾಡ್ಕೊಳ್ಳಿ ಚೂರ್ಣ ಮಾಡಿಕೊಂಡು ನಿಂಬೆ ರಸದಲ್ಲಿ ಟೋಟಲಾಗಿ ಎಲ್ಲ ಸೇರಿ ಅರಿಯಿರಿ ಅರೆದುಬಿಟ್ಟು ಒಂದು ಸಣ್ಣ ಸಣ್ಣ ಗುಳಿಗೆಗಳನ್ನ ಮಾಡಿ ಪಕ್ಕದಲ್ಲಿ ಇಟ್ಕೊಡಿ ನೈಟ್ ಅಂದರೆ ಸಣ್ಣ ಸಣ್ಣ ಗುಳಿಗೆಗಳನ್ನ ಮಾಡಿ ನೆರಳಲ್ಲಿ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ಸ್ವಲ್ಪ ಗಟ್ಟಿ ಆರೋಗು ಆರೋಗ್ಬಿಡ್ಬೇಕು ಪೂರ್ತಿ ಆರೋದ್ಮೇಲೆ ಅದನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಒಂದು ರಾತ್ರಿ ಒಂದು ಹೊಟ್ಟೆಗೆ ತಗೊಳ್ಳೋದು ಅಥವಾ ಮೇಲ್ಗಡೆ ಇದ್ದಾಗ ಅದೇ ಗುಳಿಗೆನ ಚೆನ್ನಾಗಿ ಗಂಧ ತೆಗೆದುಬಿಟ್ಟು ಮೇಲ್ಗಡೆ ಹಚ್ಕೊಂಡು ಇದನ್ನು ಹೊಟ್ಟೆಗೆ ಹೊಟ್ಟೆ ಒಳಕ್ಕೂ ತಗೋಬೋದು ಮೇಲ್ಗಡೆ ಗಂಧದ ರೀತಿಯಲ್ಲಿ ಮೇಲಕ್ಕೂ ಲೇಪನ ಮಾಡ್ಕೋಬೋದು ಈ ರೀತಿ ನೀವು ಮಾಡಿಕೊಂಡು ಮ್ಯಾಕ್ಸಿಮಮ್ ಒಂದು ಎರಡರಿಂದ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡ್ತಾ ಬಂದರೆ ಆ ಸ್ಕಿನ್ ಅಲರ್ಜಿ ಅನ್ನೋದು ನಿಮಗೆ ಕಮ್ಮಿ ಆಗುತ್ತೆ ಅಂದರೆ ಬಿಳಿ ಮಚ್ಚೆಗಳು ತೊಂದರೋಗ ಅಂತ ಕರಿತೀವಿ ನಾವು ಬಿಳಿ ಮಚ್ಚೆ ರೋಗ ಕಡಿಮೆ ಆಗ್ತಾ ಬರ್ತದೆ ಈ ಸಮಸ್ಯೆ ಯಾರಿಗಾದರೂ ಇದ್ದರೆ ನಾನು ಹೇಳಿರ್ತಕ್ಕಂಥ ರೆಮಿಡಿನ ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಆ ಸಮಸ್ಯೆಯಿಂದ ನೀವು ದೂರ ಆಗಬೇಕು ಅಂತೇಳಿ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ